ನಮಸ್ಕಾರ. ಅನುಜ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಗೋಧಿ ನುಚ್ಚು ಅಥವಾ ಗೋಧಿ ತರಿ ಪಾಯಸ ಹೇಗೆ ಮಾಡೋದು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ. ಅದನ್ನು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಪದಾರ್ಥಗಳಂತ ನೋಡೋಣ. ಗೋಧಿ ತರಿ ಪಾಯಸ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು, ಇಲ್ಲಿ ನಾನು ಒಂದು ಕಾಲು ಬಟ್ಲಷ್ಟು ಗೋಧಿ ತರಿ ತಗೊಂಡಿದ್ದೀನಿ. ಇದು ಬ್ರೋಕನ್ ವೀಟ್, ಹಾಗೆ ಒಂದು ಸಣ್ಣ ಕಪ್ಪಲ್ಲಿ ಬೆಲ್ಲ, ಈ ಕಪ್ಪಲ್ಲಿ ಮುಕ್ಕಾಲು ಕಪ್ ಗೋಧಿ ತರಿ ತಗೊಂಡಿದ್ದೀನಿ, ಒಂದು ಕಪ್ ಕಾಯ್ತುರಿ. ಈ ಕಪ್ಪಿನ ಮೆಜರ್ಮೆಂಟ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಮುಕ್ಕಾಲು ಕಪ್ ಗೋಧಿ ತರಿ, ಒಂದು ಕಪ್ ಕಾಯ್ತುರಿ ತಗೊಂಡಿದ್ದೀನಿ, ಹಾಗೆ ಒಂದೆರಡು ಚಮಚ ತುಪ್ಪ, ಒಂದು ಟೇಬಲ್ ಚಮಚ ಗಸಗಸೆ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಲು ಮತ್ತು ನೀರು. ಇಷ್ಟು ಪದಾರ್ಥ ಬೇಕಾಗತ್ತೆ. ಗೋಧಿ ತರಿನ ನೀವು ಮೊದಲಿಗೆ ಒಂದೆರಡು ಸಲ ಚೆನ್ನಾಗಿ ತೊಳೆದುಬಿಟ್ಟು ಒಂದು ಮುಕ್ಕಾಲಿಂದ ಒನ್ ಅವರ್, ಜಾಸ್ತಿ ನಂದ್ರೆ ತೊಂದರೆ ಇಲ್ಲ, ನೆನೆಸಿಟ್ಕೊಳ್ಬೇಕು. ಒಂದೆರಡು ಸಲ ತೊಳೀರಿ ನೀರಲ್ಲಿ, ನಂತರ ಇದನ್ನು ನೆನೆಸಿಟ್ಕೊಳ್ಳಿ. ನಾನು ಆಲ್ರೆಡಿ ನೆನೆಸಿಟ್ಟಿದ್ದೀನಿ, ಈಗ ಇದನ್ನು ಬೇಯಿಸ್ಕೊಳ್ತೀನಿ. ಈಗ ನಾನು ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಸೊ ನಾನು ನೆನೆಸಿದ್ನಲ್ಲ ಗೋಧಿ ತರಿ, ಅದನ್ನೆಲ್ಲ ನೀರು ಚೆಲ್ಬಿಟ್ಟು ಈಗ ಇದಕ್ಕೆ ಹಾಕ್ಕೊಳ್ತೀನಿ. ಡೈರೆಕ್ಟಾಗಿ ಕುಕ್ಕರಲ್ಲೇ ಬೇಯಿಸ್ಕೊಂಡು ಸ್ವಲ್ಪ ಅಣ್ಕೊಬಿಡತ್ತೆ ತಳಕ್ಕೆ, ಅದಕ್ಕೋಸ್ಕರ ಈ ರೀತಿ ಬೇಯಿಸ್ಕೊಳ್ಳಿ. ಗೋಧಿ ತರಿಗೆ ಒಂದು ಸಣ್ಣ ಕಪ್ಪಿನಷ್ಟು ನೀರು, ಹಾಗೆ ಒಂದು ಸಣ್ಣ ಕಪ್ಪಿನಷ್ಟು ಹಾಲು. ಈಗ ಇದನ್ನು 3-4 ಸೀಟಿ ಕೂಗಿಸ್ಕೊಳ್ತೀನಿ ಮೊದಲಿಗೆ. ಈಗ ನಾನು ಅದು ಗೋಧಿ ತರಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದೇ ಮೀನ್ ಟೈಮಲ್ಲಿ ನಾನು ಒಂದು ಟೇಬಲ್ ಚಮಚ ಗಸಗಸೆ ತೊಗೊಂಡಿದ್ನಲ್ಲ, ಅದನ್ನು ಸ್ವಲ್ಪ ಹುರ್ಕೊಳ್ತೀನಿ. ಇದೊಂದು ಸ್ವಲ್ಪ ಚಿಟಪಟ ಅನ್ನೋವರೆಗೂ ಒಂಚೂರು ಫ್ರೈ ಮಾಡ್ಕೊಳ್ತೀನಿ. ಈಗ ಇದು ಗಸಗಸೆ ಚಿಟಪಟ ಅಂತಿದೆ, ಆಫ್ ಮಾಡಿಬಿಡಿ, ಸಾಕು, ಇದಾಗಿದೆ. ಈಗ ನಾನು ಕಾಯಿ ಮತ್ತು ಗಸಗಸೆನ ರುಬ್ಕೊಳ್ಬೇಕು, ಅದಕ್ಕೆ ಈಗ ಒಂದು ಜಾರ್ ಇಟ್ಕೊಂಡಿದ್ದೀನಿ. ಒಂದು ಕಪ್ ಕಾಯಿ ತುರಿ ತೋರಿಸಿದ್ನಲ್ಲ, ಅದನ್ನು ಹಾಕ್ಕೊಳ್ತೀನಿ. ಹಾಗೆ ಗಸಗಸೆ ಹುರ್ಕೊಂಡಿದ್ನಲ್ಲ, ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತೀನಿ. ಹಾಗೆ ಏಲಕ್ಕಿ, ಒಂದು 3 ಏಲಕ್ಕಿನ ಬಿಡಿಸಿಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನುಣ್ಣಗೆ ಇದನ್ನು ರುಬ್ಬಿಟ್ಕೊಳ್ತೀನಿ. ಈಗ ಪಾಯಸ ಮಾಡೋದಕ್ಕೆ ಒಂದು ಪಾತ್ರೆ ಬೆಲ್ಲ ಹಾಕೊಳ್ತೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ, ಇದು ನಾನೇನು ಶೋಧಿಸ್ಕೊಳ್ಳಲ್ಲ ಇದನ್ನ. ಇವು ನಾನೀಗ 3/4 ಕಪ್ ಗೋಧಿ ತರಿ ಹಾಕಿದ್ದೀನಿ ಅಂದರೆ 1/1 ಕಲ್ ಹಾಕೊಳ್ಳಿ, ಯಾಕಂದರೆ ಗೋಧಿ ಸ್ವಲ್ಪ ಸಪ್ಪೆ ಅಲ್ಲ, ಸೊ ಬೆಲ್ಲ ಬೇಕಾಗುತ್ತೆ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಒಂದು ಸಣ್ಣ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಇದು ಬೆಲ್ಲ ಕರಗಿಸ್ಕೊಳ್ಳೋಣ. ಫುಲ್ಲು ಕರಗಿದ್ಮೇಲೆ ಬೆಲ್ಲ ಬೇಕಾದ್ರೆ ಶೋಧಿಸ್ಕೊಳ್ಬೋದು, ಶೋಧಿಸ್ಕೊಂಡು ತಿರ್ಗಾ ಪಾತ್ರೆಗೆ ಹಾಕ್ಕೊಳ್ಳಿ. ಈಗ ಬೆಲ್ಲ ಫುಲ್ ಕರಗಿದೆ, ನೀವೇನಾದ್ರು ಶೋಧಿಸ್ಕೊಳ್ಬೇಕು ಅಂತಂದ್ರೆ ಈ ಹಂತದಲ್ಲಿ ಶೋಧಿಸ್ಕೊಬೇಡಿ. ಸೊ ನಾನು ಇಲ್ಲೇನು ಶೋಧಿಸ್ಕೊಳ್ತಿಲ್ಲ. ಇಲ್ಲಿ ನನ್ನ ಕಾಯಿ ಗಸಗಸೆ ಮತ್ತು ಏಲಕ್ಕಿನ ರುಬ್ಬಿಟ್ಕೊಂಡಿದ್ದೀನಿ. ಈಗ ಬೆಲ್ಲ ಕರಗಿದ್ಮೇಲೆ ಇದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಕಾಯಿ ಗಸಗಸೆ ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿಸ್ತೀರಿ, ತಳ ಹತ್ತುತ್ತೆ. ನಾನು ಇದೇ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ಇದಕ್ಕೆ ಸೇರಿಸಿ. ಈಗ ಇಲ್ಲಿ ಬೆಲ್ಲ, ಕಾಯಿ ಮತ್ತು ಗಸಗಸೆ ಚೆನ್ನಾಗಿ ಕುದಿತಾ ಇದೆ ನೋಡಿ. ನಾನು ಇಲ್ಲಿ ಗೋಧಿ ತರಿ ಬೇಯಿಸ್ಕೊಂಡಿದ್ದೀನಿ, ಈ ರೀತಿ ಆಗಿರುತ್ತೆ. ಇದು ನಾನು 3 ಶೀಟಿ ಕೂಗಿಸ್ಕೊಂಡಿದ್ದೆ, ಈ ರೀತಿ ಆಗಿರುತ್ತೆ. ಈಗ ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ. ಈಗ ಎಲ್ಲ ನೀಟಾಗಿ ಅದು ಮಿಕ್ಸ್ ಆಗಿದೆ, ಒಂದೆರಡು ಕುದಿ ಬರಲಿ. ಈಗ ಕೈ ಆಡಿಸ್ತಾ ಇರಿ, ಅದು ತಳ ಹತ್ತುಬಿಡುತ್ತೆ. ಈಗ ಒಂದೆರಡು ಕುದಿ ಬಂದಿದೆ. ಈಗ ಇನ್ನೊಂದು ಸಣ್ಣ ಲೋಟದಷ್ಟು ಹಾಲು ಸೇರಿಸ್ತೀನಿ. ಈಗ ಹಾಲು ಸೇರಿಸಿದ್ಮೇಲೆ ತುಂಬ ಏನು ಕುದಿಸೋದು ಬೇಡ, ಇನ್ನೊಂದು ಕುದಿ ಬಂದರೆ ಸಾಕಿದು. ಫಸ್ಟ್ ಮಾಡ್ತಾನೆ ನೀವು ತುಂಬ ಗಟ್ಟಿ ಮಾಡಬೇಡಿ, ಯಾಕೆಂದರೆ ಅದು ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗುತ್ತೆ. ಬೇಕಾದ್ರೆ ನೀವು ಆಮೇಲೆ ಸ್ವಲ್ಪ ಹಾಲು ಸರ್ವ್ ಮಾಡಬೇಕಾದ್ರೆ ಹಾಲು ಸೇರಿಸ್ಕೊಂಡು ನೀವು ಬೇಕಾದ್ರೆ ಸರ್ವ್ ಮಾಡ್ಬೋದು. ಈಗ ನೋಡಿ ಇದು ಎಲ್ಲ ಚೆನ್ನಾಗಿ ಕುದ್ದು ಆಗಿದೆ ನೋಡಿ. ಈ ಅದದಲ್ಲಿ ನಾನು ಮಾಡಿಟ್ಕೊಂಡಿದ್ದೀನಿ. ಮೊದಲೇ ಮಾಡ್ತಾನೆ, ತುಂಬ ಗಟ್ಟಿ ಮಾಡ್ಕೋಬೇಡಿ. ಸೊ ಈಗ ಇದು ಆಗಿದೆ. ಈಗ ಇದಕ್ಕೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿ ಎಲ್ಲ ಹಾಕೊಳ್ತೀನಿ. ಇಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋಕ್ಕೆ ಸಣ್ಣ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು ಚಮಚ ತುಪ್ಪ, ಇಲ್ಲಿ ಗೋಡಂಬಿ ಮತ್ತು ಬಾದಾಮಿ ಕಟ್ ಮಾಡಿ ಇಟ್ಟಿದ್ದೀನಲ್ಲ ಅದನ್ನು ಸೇರಿಸ್ಕೊಳ್ತೀನಿ. ಸ್ವಲ್ಪ ಕೆಂಪಾಗಲಿ, ಇದು ಸ್ವಲ್ಪ ಕೆಂಪಾಗಿದೆ ನೋಡಿ. ಈಗ ಈಗ ದ್ರಾಕ್ಷಿ ಹಾಕೊಳ್ತೀನಿ. ಸ್ವಲ್ಪ ದ್ರಾಕ್ಷಿ ಎಲ್ಲ ಉಬ್ಬಿದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ. ಈಗ ನಾನು ಈ ಉರ್ದಿರೋ ಅಂಥ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ಈಗ ಗೋಧಿ ತರಿ ಪಾಯಸ ಸೇರಿಸ್ಕೊಳ್ತೀನಿ. ಬಿಸಿ ಬಿಸಿಯಾದ ಗೋಧಿ ತರಿ ಪಾಯಸ ರೆಡಿಯಾಗಿದೆ, ಇದನ್ನೀಗ ಸರ್ವ್ ಮಾಡ್ತೇನೆ. ಈಗ ಗೋಧಿ ತರಿ ಪಾಯಸ ಸವಿಯಲು ಸಿದ್ಧವಾಗಿದೆ. ಗೋಧಿ ನುಚ್ಚಿನ ಪಾಯಸನ ತುಂಬ ಜನ ಕೇಳಿದರು, ಸೊ ಮಾಡಿ ತೋರಿಸಿ ಅಂತ. ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.